ಹೆಜ್ಜೆಜ್ಜೆ ಹೆಜ್ಜೆಜ್ಜೆ ಹೆಜ್ಜೆಜ್ಜೆಗೂ ತಪ್ಪು ಕಂಡು ಹಿಡಿಯಕ್ಕೆ ಅವಕಾಶಗಳಿರ್ತದೆ. ಅದು ತಪ್ಪು ಕಂಡು ಹಿಡಿಯೋದು, ಸೆಟ್ರೇಟ್ ಮಾಡೋದು, ಅದಕ್ಕೆ ಬೇರೆ ಜನನ ನೇಮಕ ಮಾಡ್ತೀವಿ. ಈಗ ಒಂದು ಪಾಸಿಟಿವ್ ನೋಟಲ್ಲಿ ಬಂದಿದೆ, ಏನು ಬದಲಾವಣೆ ನಮ್ಮ ಮಾಡಬಹುದು ನಮ್ಮ ರೋಗಿಗಳಿಗೆ, ಸಾಮಾನ್ಯ ಜನರಿಗೆ ಯಾವ ರೀತಿ ಸರಳತೆಯಿಂದ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋ ದೃಷ್ಟಿಯಿಂದ ಏನು ಆಗ್ತಾ ಇದೆ, ಯಾರು ಯಾವ ಟೈಮ್ ಬರ್ತಾ ಇದ್ದಾರೆ, ಡಾಕ್ಟರ್ ಏನ್ ಟೈಮ್ ಬರ್ತಾ ಇದ್ದಾರೆ, ನರ್ಸ್ಗಳು ಏನ್ ಟೈಮ್ ಬರ್ತಾ ಇದ್ದಾರೆ, ಯಾವ ಸ್ಟಾಫ್ ಏನ್ ಟೈಮ್ ಬರ್ತಾ ಇದ್ದಾರೆ. ಒಂದೇ ಕಡೆ ಪೇಷಂಟ್ಸ್ ಬಂದು ಅಲ್ಲಿಂದ ಅದು ಔಟ್ ಪೇಷಂಟ್ ಬ್ಲಾಕ್ ಬಂದು ರಿಜಿಸ್ಟ್ರೇಷನ್ ಆಗಿ ಅವ್ರನ್ನೆಲ್ಲ ಪರಿಶೀಲನೆ ಮಾಡಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಅದನ್ನು ಕೂಡ ನೆಕ್ಸ್ಟ್ 15 ಮಂತ್ಸ್ ಅಲ್ಲಿ ಅದು ಕೂಡ ಆಗಬೇಕು ಅಂತೇಳಿ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿ ಇಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ನಾವು ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಪ್ರಧಾನಮಂತ್ರಿಗಳ ಏನೋ ಸ್ಕೀಮ್ನಲ್ಲಿ ಕೆಲವು ಪೇಷಂಟ್ಗಳು ಅಲ್ಲೇನು ರಿಜಿಸ್ಟ್ರೇಷನ್ ಆಗ್ತಾ ಇದ್ದಾರೆ ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಆದರೆ ಒಂದು ಇಲ್ಲಿ ನನಗೆ ಬಹಳ ಸಂತೋಷವಾದಂತಹ ವಿಚಾರ ನಾನು ಏನು ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಏನು ನಾನು ಟ್ರಾಮಾ ಸೆಂಟರ್ಗೆ ನಾನು ಫಸ್ಟ್ ಬಿಲ್ಡಿಂಗ್ ನಾನು ಭೇಟಿ ಮಾಡಿದೆ, ಬೇಕಾದಷ್ಟು